ಆರೋಪ ಮಾಡಿದ್ದಾರೆ ಏನಂದ್ರೆ ಲಕ್ಷ್ಮೀ ಅಪ್ಪಳಕರ್ ರಮೇಶ್ ಜಾರಕಿಹೊಳಿ ಜೊತೆ 20 ವರ್ಷದ ಎಲ್ಲ ಲಾಭ ತಗೊಂಡು ಈಗ ಅವ್ರಿಗೆ ಕೈ ಕೊಟ್ಟರು ಅಂತ. ಅಲ್ಲ ರೀ, ಲಾಭ ಅಂದ್ರೆ ಏನು ಅರ್ಥ ಆಗಲ್ಲ ನೋಡ್ರಿ. ಒಂದು ಟೀಮ್ ವರ್ಕ್ ಕೆಲಸ ಮಾಡ್ತಿದ್ವಿ ನಾವು ಎಲ್ಲ ಇದ್ದಾಗ ಒಳ್ಳೆ ರೀತಿಯಿಂದ ಇದ್ದು. ನಾವು ಡಿ ಕೆ ಶಿವಕುಮಾರ್ ಇರ್ಬೋದು, ಲಕ್ಷ್ಮೀ ಅಪ್ಪಳಕರ್ ಇರ್ಬೋದು, ನಮ್ಮೆಲ್ಲರೂ ಒಂದೇ ರೀತಿ ಕೆಲಸ ಮಾಡಿದ್ವಿ ನಾವು. ಇಲ್ಲ ಅನ್ನಾಗಿಲ್ಲ, ಅವಾಗ ಒಳ್ಳೆಯ ರೀತಿ ಸಂಬಂಧ ಎಲ್ಲ ಒಳ್ಳೆ ಮಾಡಿ ಪಕ್ಷ ಕಟ್ಟಿ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಬಿಲ್ಡಿಂಗ್ ಎಲ್ಲನೂ ಮಾಡಿದ್ವಿ ನಾವು. ಒಳ್ಳೆಯದಂತ ಹೇಳ್ಬೋದು. ಸುಳ್ಳ ನಾವು ಈಗ ಕೆಟ್ಟದ ಸುಳ್ಳು ಅವಾಗ ನಾವು ಒಳ್ಳೆ ಎಲ್ಲರೂ ನಾವೆಲ್ಲ ಒಳ್ಳೆ ರೀತಿಯಿಂದ ಪಕ್ಷ ಕಟ್ಟೋದು. ನಾವು ಅವಾಗ 8 ಸೀಟ್ ನಾನು ಆರಿಸ್ತಂದು ಇನ್ನೂ 3 ಬರ್ತಿದ್ವು. ನಮ್ಮ ಕಾಂಗ್ರೆಸ್ ಪಕ್ಷದ ನಿರ್ಣಯದಿಂದ 3 ಸೀಟ್ ಕಳ್ಕೊಂಡವು 2018. ನಾವು ಇನ್ನೂ 3 ಹಿಡಿದುಕೊಟ್ರೆ ಏನು ಗೀತದ ಅವಾಗ ಸೌದಿ ಗೀತಿತ್ತು. ಕಾಗೋಳ ಇದು ನಮ್ಮ ಕುಡಿಚಿರಾಯಬಾಗ ಅಲ್ಲಿ ಏನಿದೆ ಕುಡಿಚಿರಾಯಬಾಗ 2 ಕರೆಕ್ಟ್ ಕೊಟ್ಟರೆ 2 ಗೀತಿತ್ತು. ನಿನ್ನೆ ಸೌದತ್ತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಿಮ್ಮನ್ನು ಭೇಟಿಯಾಗಿ ಮನವಿ ಮಾಡಿದ್ದಾರೆ? ಇಲ್ಲ ನೋಡ್ರಿ, ನಾವು ಮನವಿ ಮಾಡಿರ್ಬೋದು. ಕೊನೆಗೆ ನಿರ್ಣಯ ನಮ್ಮ ಪಕ್ಷದ ನಿರ್ಣಯ. ನಾವು ನಮ್ಮ ಅನಿಸಿಕೆ ಹೇಳ್ತೀವಿ ನಮ್ಮ ವರಿಷ್ಠರಿಗೆ. ಕೊನೆಯ ನಿರ್ಣಯ ನಾನು ವರಿಷ್ಠರು ಏನು ನಿರ್ಣಯದೋ ಅದ ಪ್ರಕಾರ ನಾವು ಬದ್ಧ ಆಗ್ತೀವಿ. ಥ್ಯಾಂಕ್ ಯು. ಯಾವುದು ಹೋರಾಟ ಅಲ್ಲ ರೀ ಸ್ವಾಮಿ, ನಮ್ಮ ಪಕ್ಷದ ಕೆಲಸದ ಹೋರಾಟ ಆಗಿ ಅದೇನು ಪಾಪ ಹೆಣ್ಣು ಮಗಳ ಆಗಿ ಈಗ ಅತಿ ಶೀಘ್ರದಲ್ಲಿ ಈಗ ಮಾಡ್ತೀವಿ. ಈಗ ಅದೇ ಈಗ ಬರುದು ನೆಕ್ಸ್ಟ್ ಪಕ್ಷ ಇದು. ಇದು ನನಗೆ ಗೊತ್ತಿಲ್ಲ, ಇವ್ ನಾಗೇಶ್ ಮೇಡ ಬಂದನ್ನ ನಿನ್ನೆ ಪಕ್ಷ ವಹಿಕ ಮಾಡಿದ ಬಂದ ಇನ್ನೂ ಕೆಲವೊಂದು ಗ್ರಾಮ ಉಳಿದ ಅದಕ್ಕೆ ಮಾಡ್ತಾ ಬಂದ್ವಿ. ಅತಿ 8 ದಿವಸದಲ್ಲಿ ಮಾಡ್ತೀವಿ ನಾವು.